ವೀಕ್ಷಕರೇ ನಮಸ್ಕಾರ. ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕ್ಯಾರೆಟ್ ಹಲ್ವಾ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನಾವೆಲ್ಲರೂ ಮನೆಯಲ್ಲಿ ಕ್ಯಾರೆಟ್ ಹಲ್ವಾನ ಮಾಡೇ ಮಾಡ್ತೀವಿ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುವಂಥ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗಾದರೆ ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ ಬನ್ನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವೇನಾದರೂ ಸ್ಮಿತಾಸ್ ಕಿಚನ್ ಚಾನಲ್ಗೆ ಮೊಟ್ಟ ಮೊದಲೇದಾಗಿ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಾನು 1.5 kg ಫ್ರೆಶ್ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಕ್ಯಾರೆಟ್ನೆಲ್ಲ ತುರಿದಿಟ್ಕೊಳ್ಬೇಕಾಗತ್ತೆ. ಕ್ಯಾರೆಟ್ನ ಜೊತೆಗೆ ಮಿಕ್ಕಿದ ಪದಾರ್ಥಗಳು ಏನೇನು ಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಹತ್ತರಿಂದ 12 ಏಲಕ್ಕಿನ ಪುಡಿ ಮಾಡಿಟ್ಕೊಳ್ಬೇಕಾಗತ್ತೆ. 8-10 ಸ್ಪೂನಷ್ಟು ತುಪ್ಪ ಬೇಕಾಗತ್ತೆ. ಸ್ವಲ್ಪ ಕೇಸರಿ ದಳಗಳನ್ನ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ಗೆ ಅಂತ. ಪಿಸ್ತಾ, ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ. 1/2 ಲೀಟರಷ್ಟು ಹಾಲನ್ನ ತೊಗೊಂಡಿದ್ದೀನಿ. 1.5 kg ಕ್ಯಾರೆಟ್ನ ತುರಿದಿಟ್ಟಿದ್ದೀನಿ ಮತ್ತು ದೊಡ್ಡ ಕಪ್ಪಿಂದ 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಈಗ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಾನು ಒಲೆ ಹೊತ್ತಿಸ್ಕೊಂಡು ಅದ್ರ ಮೇಲೆ ಒಂದು ಬಾಂಡ್ಲೆನ ಇಟ್ಟಿದ್ದೀನಿ. ಬಾಂಡ್ಲೆ ಕಾದ್ಮೇಲೆ ಇದಕ್ಕೆ 2-3 ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ನಾವು ಮೊದಲೇ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ತುಪ್ಪದಲ್ಲಿ. ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಹುರ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹರಡಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಬಾಂಡ್ಲೆಗೆ ನಾನು ಇನ್ನೊಂದು ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ. ತುರಿದಿಟ್ಕೊಂಡಿರುವಂಥ ಎಲ್ಲ ಕ್ಯಾರೆಟ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕ್ಯಾರೆಟ್ನ ಜಾಸ್ತಿ ತೊಗೊಂಡಿರೋದ್ರಿಂದ 10-15 ನಿಮಿಷದವರೆಗೂ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಏಕೆಂದರೆ ಕ್ಯಾರೆಟ್ ಕ್ವಾಂಟಿಟಿ ಜಾಸ್ತಿ ಇದೆ, 1.5 kg ಕ್ಯಾರೆಟ್ ತುರಿ ಇದೆ. ಹಾಗಾಗಿ ತುಪ್ಪದಲ್ಲಿ ಫ್ರೈ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಎರಡರಿಂದ 3 ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಏಕೆಂದರೆ ಕ್ಯಾರೆಟ್ನ ಕ್ವಾಂಟಿಟಿ ತುಂಬ ಜಾಸ್ತಿ ಇದೆ, ಹಾಗಾಗಿ ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಈ ಕ್ಯಾರೆಟ್ ತುರಿಯೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ತುರಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ 10-15 ಬೇಕಾಗತ್ತೆ. ಹಾಗಾಗಿ ಚೆನ್ನಾಗಿ ಕೈಯಾಡಿಸ್ತಾ ಮೇಲೆ ಕೆಳಗೆ ಮಾಡ್ತಾ ಎಲ್ಲ ಕ್ಯಾರೆಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯಕ್ಕೆಲ್ಲ ಈ ಕ್ಯಾರೆಟ್ ತುರಿನ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು, ಇಲ್ಲ ಅಂತಂದರೆ ಸೀದ್ ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ಯಾರೆಟ್ ತುರಿಯೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ 1/2 ಲೀಟರಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಈ ಹಾಲನ್ನು ನಾನು ಮೊದಲೇ ಒಂದ್ಸಲಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಕಾಯಿಸ್ಕೊಂಡಿಟ್ಟಂಥ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಈ ಹಾಲೆಲ್ಲ ಕ್ಯಾರೆಟ್ ತುರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕಾಗತ್ತೆ. ಹಾಗಾಗಿ 10-15 ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಹಾಲಿನ ಕ್ವಾಂಟಿಟಿ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕಾಗತ್ತೆ. ಈ ಹಾಕಿರೋ ಹಾಲೆಲ್ಲ ಕ್ಯಾರೆಟ್ ತುರಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ 10-15 ಬೇಕಾಗತ್ತೆ. ಹಾಗಾಗಿ ಇದನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಚೆನ್ನಾಗಿ ಕೈಯಾಡಿಸ್ತಾ 10 ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ.
ನಾನು ಹೇಳಿರೋ ಮೆಥಡಲ್ಲಿ ನೀವೇನಾದರೂ ಕ್ಯಾರೆಟ್ ಹಲ್ವಾನ ಮಾಡಿದರೆ ಕ್ಯಾರೆಟ್ ಹಲ್ವಾನ ಬಾಯಲ್ಲಿಟ್ಟರೆ ಹಾಗೇ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಮತ್ತು ಅಷ್ಟೇ ಪರ್ಫೆಕ್ಟ್ ಆಗಿರೋ ಕ್ಯಾರೆಟ್ ಹಲ್ವಾ ರೆಡಿಯಾಗುತ್ತೆ. ಇದನ್ನು ಹಾಗೇ ಕುದಿಯೋಕೆ ಅಂತ ಸುಮ್ಮನೆ ಬಿಟ್ಬಿಡಬಾರ್ದು, ಏಕೆಂದರೆ ಸೀದ್ ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕಾಗತ್ತೆ. ಈಗ ಹಾಲೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಮತ್ತು ಹಾಲಿನ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ. ಈಗ ನಾನು ಇದಕ್ಕೆ 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಲಲ್ಲಿ ನೆನೆಸಿಟ್ಟಿರುವಂಥ ಕೇಸರಿ ದಳಗಳನ್ನೂ ಸಹ ಸೇರಿಸ್ತಾ ಇದ್ದೀನಿ. ಈಗ ಈ ಪದಾರ್ಥಗಳೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕಾಗುತ್ತೆ. ಹಾಲಿನ ಕ್ವಾಂಟಿಟಿನೂ ಕೂಡ ಪೂರ್ತಿ ಕಡಿಮೆ ಆಗಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ತಾ ಇರಬೇಕು. ನೋಡ್ತಿರ್ಬೋದು ವೀಕ್ಷಕರೇ, ನೀವು ಹಾಲಿನ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗಿದೆ ಮತ್ತು ಚೆನ್ನಾಗಿ ಕುದಿತಾ ಇದೆ. ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಸಕ್ಕರೆನೂ ಸಹ ಹಾಕ್ಕೊಳ್ಬೋದು. ಈಗ ಕ್ಯಾರೆಟ್ ಹಲ್ವಾ ಚೆನ್ನಾಗಿ ಕುದಿತಾ ಇದೆ. ಎಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇದರಿಂದ ಘಮ್ ಅಂತ ಪರಿಮಳ ಬರುತ್ತೆ. ಈಗ ನಾನು ಇದಕ್ಕೆ 2-3 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ತುಪ್ಪದಲ್ಲಿ ಕರೆದಿಟ್ಕೊಂಡಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಈಗ ನಾನು ರೆಡಿಯಾಗಿರೋ ಕ್ಯಾರೆಟ್ ಹಲ್ವಾನ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಹಾಕಬೇಕಾದ್ರೇ ಇದ್ರ ಪರಿಮಳ ಘಮ್ ಅಂತ ಬರ್ತಾ ಇದೆ. ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನು ಈ ಕ್ಯಾರೆಟ್ ಹಲ್ವಾನ ಡ್ರೈ ಫ್ರೂಟ್ಸ್ ಜೊತೆಗೆ ಗಾರ್ನಿಶ್ ಮಾಡಿದರೆ ಕೇಳಬೇಕಾ? ಈಗ ರೆಡಿಯಾಗಿರೋ ಕ್ಯಾರೆಟ್ ಹಲ್ವಾದ ಮೇಲೆ ಗಾರ್ನಿಶಿಂಗಿಗೆ ಅಂತ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಇಷ್ಟೊಂದು ಪರ್ಫೆಕ್ಟ್ ಆಗಿರೋ ಮತ್ತು ಬಾಯಲ್ಲಿಟ್ಟರೆ ಕರ್ಗೋ ಅಂತ ಕ್ಯಾರೆಟ್ ಹಲ್ವಾನ ನಿಮಗೂ ಮಾಡಬೇಕು ಅನ್ನಿಸ್ತಾ ಇದೆ ಅಲ್ವಾ? ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ? ಟೆಂಪ್ಟ್ ಆಗ್ತಾ ಇದೆ ಅಲ್ವಾ? ಮತ್ತು ಇನ್ಯಾಕೆ ತಡ ಮಾಡ್ತೀರಾ? ನಾನು ಹೇಳಿದ ಮೆಥಡಲ್ಲಿ ನೀವು ಕ್ಯಾರೆಟ್ ಹಲ್ವಾನ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗಿಷ್ಟ ಆದರೆ ವಿಡಿಯೋ ಕೆಳಗಿರೋ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.